ಅಸ್ರಣರ ಮಗ ಶ್ರೀನಿಧಿ ಅಸ್ರಣ ಹಾಗೂ ಸಹಸವಾರ ಕೈಕಂಬ ಶ್ರೀರಾಮ ಹೋಟೆಲ್ನ ಹರಿಭಟ್ ಅವರ ಮೊಮ್ಮಗ ಪ್ರಜ್ವಲ್ ನಿನ್ನೆ ತಡರಾತ್ರಿ ನಡೆದ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ತುಮಕೂರಿನಲ್ಲಿ ಇಬ್ಬರು ಯುವಕರು ಕಾರಿನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ. ಕಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಮಧ್ಯಾಹ್ನ 2 ಗಂಟೆಗೆ ಪಾರ್ಥಿವ ಶರೀರ ಮನೆಗೆ ತಲುಪಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂತದ್ದು. ಕೆಎಸ್ಆರ್ಟಿಸಿ ಬಸ್ಗೆ ಒಂದು ಕಾರು ಡಿಕ್ಕಿ ಹೊಡೆದಿದ್ದು, ಈ ಸಂದರ್ಭದಲ್ಲಿ ಆ ಕಾರ್ನಲ್ಲಿದ್ದಂತಹ ಶ್ರೀನಿಧಿ ಅಸ್ರಣ ಹಾಗೂ ಸಹಸವಾರ ಪ್ರಜ್ವಲ್ ಎಂಬಾತ ನಿನ್ನೆ ತಡರಾತ್ರಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ತುಮಕೂರಿನಲ್ಲಿ ಇಬ್ಬರು ಯುವಕರು ಕಾರಿನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ. ಕಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲೇ ಈ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಮಧ್ಯಾಹ್ನ 2 ಗಂಟೆಗೆ ಪಾರ್ಥಿವ ಶರೀರ ಮನೆಗೆ ತಲುಪಲಿದೆ ಎನ್ನುವ ಮಾಹಿತಿ ಲಭ್ಯವಿದೆ. ಇನ್ನು ಶ್ರೀನಿಧಿ ಅಸ್ರಣ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಅರ್ಚಕರಾದಂತಹ ಹರಿನಾರಾಯಣ ಅಸ್ರಣರವರ ಮಗ, ಹಾಗೆಯೇ ಪ್ರಜ್ವಲ್ ಕೂಡ ಸಹಸವಾರ ಆಗಿರುವಂತಹ ಪ್ರಜ್ವಲ್ ಶ್ರೀರಾಮ ಹೋಟೆಲ್ನ ಹರಿಭಟ್ ಅವರ ಮೊಮ್ಮಗ ಅಂತ ತಿಳಿದು ಬಂದಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಿಶಾಂತ್. ಹಲೋ ನಿಶಾಂತ್, ಕೇಳಿಸ್ತಾ ಇದೆಯಾ? ನಿನ್ನೆ ರಾತ್ರಿ ತುಮಕೂರಿನಲ್ಲಿ ನಡೆದಂತಹ ಆಕ್ಸಿಡೆಂಟ್ ನಲ್ಲಿ ಶ್ರೀನಿಧಿ ಅಸ್ರಣ ಎಂಬಾತ ಅಪಘಾತದಲ್ಲಿ ಹಾಗೂ ಪ್ರಜ್ವಲ್ ಎಂಬಾತ ಇಬ್ರು ಮೃತಪಟ್ಟಿದ್ದಾರೆ. ಈ ಘಟನೆ ಹೇಗಾಯ್ತು ನಿಶಾಂತ್? ಕಟೀಲು ದೇಗುಲದ ಹರಿನಾರಾಯಣ ಅಸ್ರಣ್ಣ ಅವರ ಮಗ ಶ್ರೀನಿಧಿ ಅಸ್ರಣ್ಣ ಮತ್ತೆ ಇನ್ನೊಬ್ಬ ಕಟೀಲು ಮೂಲ ತುಮಕೂರು ವಾಸ್ತವ್ಯ ಇರುವ ಪ್ರಜ್ವಲ್ ಮತ್ತೆ ಇನ್ನೊಬ್ರು ಶರತ್ ಮತ್ತೆ ಇನ್ನಿಬ್ರು 4 ಜನ ಒಂದು ತುಮಕೂರು ಸಮೀಪದ ನೆಲಮಂಗಲದಿಂದ ಕಾರ್ನಲ್ಲಿ ಸಂಚರಿಸ್ತಾ ಇತ್ತು. ಊರಿಂದ ಅದು ಮೊನ್ನೆ ರಾತ್ರಿ ಇಲ್ಲಿಂದ ಹೊರಡಿದ್ರು. ಅಲ್ಲಿ ತನ್ನ ಗೆಳೆಯರೊಂದಿಗೆ ಅಲ್ಲಿ ಒಂದು ರೂಮ್ ಅಲ್ಲಿ ವಾಸ್ತವ್ಯ ಇದ್ರು. ನಂತರ ರಾತ್ರಿ ಪ್ರಜ್ವಲ್ ಎಂಬಾತನನ್ನು ಒಂದು ತುಮಕೂರಿಗೆ ವಾಪಸ್ ಬಿಡ್ಲಿಕ್ಕೆ ಅಂತ ಅಂದ್ರೆ ರಾತ್ರಿ ಸುಮಾರು 3 ಗಂಟೆ ಹೊತ್ತಿಗೆ ಒಂದು ಸಂಚರಿಸುವಾಗ ಇವರ ಕಾರಿಗೆ ಹಿಂದಿನಿಂದ ಒಂದು ಲಾರಿ ಡಿಕ್ಕಿ ಹೊಡೆಯಿತು. ಈ ಡಿಕ್ಕಿಯ ರಭಸಕ್ಕೆ ಈಗ ಇವರ ಕಾರು ಮುಂಭಾಗದ ಒಂದು ಬಸ್ಸಿಗೆ ಒಂದು ಡಿಕ್ಕಿ ಹೊಡೆದು ಕೂಡಲೇ ನುಜ್ಜಾಯಿತು. ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಹರಿನಾರಾಯಣ ದಾಸ ಅಸ್ರಣ್ಣ ಅವರ ಮಗ ಶ್ರೀನಿಧಿ ಅಸ್ರಣ್ಣ ಮತ್ತೆ ಪ್ರಜ್ವಲ್ ಎಂಬ ಇಬ್ಬರು ಒಂದು ಮೃತಪಟ್ಟಿದ್ದಾರೆ, ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇನ್ನೊಬ್ಬರ ಸ್ಥಿತಿ ಗಂಭೀರವಾಗಿದೆ, ಮತ್ತೊಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಟ್ಟು 4 ಜನ ಇದ್ರು. ಶ್ರೀನಿಧಿ ಅಸ್ರಣ್ಣ ಒಂದು ಬಾಲ್ಯದಿಂದಲೂ ಒಂದು ಆಕ್ಟಿವ್ ಹುಡುಗ, ಅಂದ್ರೆ ಇಲ್ಲಿ ದುರ್ಗಾ ಮಕ್ಕಳ ಮೇಳದಲ್ಲಿ ಮತ್ತೆ ಇನ್ನಿತರ ವಿಷಯಗಳಲ್ಲಿ ಒಂದು ಆಕ್ಟಿವ್ ಆಗಿದ್ದ. ಮತ್ತೆ ಈ ವರ್ಷ ಅಂದ್ರೆ ಅವರು ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ಪದವಿ ಮಾಡುತ್ತಿದ್ದ. ಈ ವರ್ಷ ಒಂದು ಕಂಪ್ಲೀಟ್ ಆಗ್ತಿತ್ತು, ಅಂದ್ರೆ 1 ವರ್ಷ ಇತ್ತು ಇನ್ನು. ಓಕೆ, ಅವರ ಈಗೊಂದು ಪಾರ್ಥಿವ ಶರೀರ ಎಷ್ಟೊತ್ತಿಗೆ ಮನೆಗೆ ಬರಬಹುದು, ಅದೇ ರೀತಿ ಅಂತಿಮ ಸಂಸ್ಕಾರದ ಬಗ್ಗೆ ಏನಾದ್ರೂ ಮಾಹಿತಿ ಏನಾದ್ರೂ ಲಭ್ಯವಾಗಿದ್ಯಾ? ಈ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಅಂದ್ರೆ ಯಾರು ಡ್ರೈವ್ ಮಾಡ್ತಿದ್ರು ಮತ್ತೆ ಬೇರೆ ಏನು ಹೆಚ್ಚಿನ ವಿಷಯಗಳು ಈವರೆಗೆ ಯಾವುದೇ ವಿಷಯ ಲಭ್ಯವಾಗಿಲ್ಲ. ಓಕೆ ಓಕೆ, ಧನ್ಯವಾದಗಳು ನಿಶಾಂತ್ ನಮ್ಮ ಜೊತೆ ಮಾತಾಡಿದ್ರು.